ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಸುಮಾರು 1,000 ಕೋಟಿ ಹಾಲು ಒಕ್ಕೂಟದ ಪ್ರೋತ್ಸಾಹಧನ 1,000 ಕೋಟಿಯಷ್ಟು ಬಾಕಿ. ಪ್ರಾಮಾಣಿಕವಾಗಿ ರೈತರಿಗೆ ಅದನ್ನ ಕೊಡಿಸುವೆ. ಬೆಳಗಾವಿಯಲ್ಲಿ ಕೆಎಂಎಫ್ ಅಧ್ಯಕ್ಷ ಹಾಗೂ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಭರವಸೆ. ಸರ್ಕಾರಿ ಶಾಲೆಯ ಮಕ್ಕಳ ಮೂಕ ವೇದನೆ. ಸಮಯವಾದರೂ ಶಾಲೆಯ ಗೇಟ್ ತೆಗೆಯದೆ ಅನಾಥರಂತೆ ನಿಂತ ಕಂದಮ್ಮಗಳು. ಕೆಆರ್ಪೇಟೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ನಮ್ಮ ವಂಶದ ಮೇಲೆ ಸುಮ್ಮನೆ ಆರೋಪ ಮಾಡಬೇಡಿ. ಸಾಕಷ್ಟು ಅಭಿವೃದ್ಧಿ ಕಾರ್ಯವನ್ನ ಮಾಡಿದ್ದೇವೆ, ಅದು ಜನರಿಗೂ ಗೊತ್ತಿದೆ. ಅಶೋಕ್ ಮನೆಗಳ ವಿರುದ್ಧ ಬಿಜೆಪಿ ಮುಖಂಡ ಸಂತೋಷ್ ಪಾಟೀಲ್ ಕಿಡಿ. ಈಗ ವಾರ್ತೆಗಳ ವಿವರ. ಮಂಡ್ಯ ಕೆಆರ್ಪೇಟೆಯ ಬೂಕನಕೆರೆಯಲ್ಲಿ ಅನರ್ಹ ಶಾಸಕ ಡಾಕ್ಟರ್ ನಾರಾಯಣಗೌಡ ಅಭಿಮಾನಿಗಳ ಬೃಹತ್ ಸಭೆ ನಡೆಸಿದರು. ಮಂಡ್ಯ ಕೃಷ್ಣರಾಜಪೇಟೆ ಬೂಕನಕೆರೆಯಲ್ಲಿ ಅನರ್ಹ ಶಾಸಕ ಡಾಕ್ಟರ್ ನಾರಾಯಣಗೌಡರ ಅಭಿಮಾನಿಗಳ ಬೃಹತ್ ಸಭೆ ನಡೆಯಿತು. ತಾಲೂಕಿನ ಅಭಿವೃದ್ಧಿಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದೆ. ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಕಾಡಿ ಬೇಡಿ ಬಿಡುಗಡೆ ಮಾಡಿಸಿದ ಅನುದಾನವನ್ನ ಹೊಳೆ ನರಸೀಪುರ ಆಸನಕ್ಕೆ ರೇವಣ್ಣ ತಗೊಂಡು ಹೋಗ್ತಿದ್ರು. ನನ್ನ ವಿರುದ್ಧ ತಾಲೂಕಿನ 4 ಕಿಡಿಗೇಡಿಗಳು ಹೇಳ್ತಿದ್ದ ಚಾಡಿ ಮತನ ವರಿಷ್ಠರು ಕೇಳ್ತಿದ್ರು. ಕೆಆರ್ಪೇಟೆ ಕ್ಷೇತ್ರಕ್ಕೆ 700 ಕೋಟಿ ಅನುದಾನ ನೀಡಿದ್ದೇನೆ ಎಂದು ಸುಳ್ಳು ಹೇಳಿದ ಕುಮಾರಸ್ವಾಮಿ ಅವರು ಕೊನೆಗೆ 100 ಕೋಟಿ ಅನುದಾನವನ್ನ ಕೊಡಲಿಲ್ಲ, ಆದ್ದರಿಂದ ಬೇಸತ್ತು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದೆ ಎಂದು ನಾರಾಯಣಗೌಡ ಅವರು ಹೇಳಿದರು. ಯಡಿಯೂರಪ್ಪ ಅವರು ದೈವ ಭಕ್ತರು, ರಾಜ್ಯದ ಅಭಿವೃದ್ಧಿಗೆ ಅಗಲಿರುಳು ಎನ್ನದೇ ದುಡಿಯುತ್ತಿದ್ದಾರೆ. ಬೆಳಗ್ಗೆ 5 ಎದ್ದು ಸ್ನಾನ ಮಾಡಿ ಪೂಜೆ ಪುನಸ್ಕಾರವನ್ನ ಮುಗಿಸಿ ಜಾಗಿಂಗ್ ಮಾಡಿಕೊಂಡು ಬಂದು ಜನಸಾಮಾನ್ಯರನ್ನ ಭೇಟಿ ಮಾಡುವ ನಾಡಿನ ಏಕೈಕ ಮುಖ್ಯಮಂತ್ರಿ ಎಂದರೆ ಅವರು ನಾನು ನೋಡಿದಂತೆ ಯಡಿಯೂರಪ್ಪ ಅವರೊಬ್ಬರು ಮಾತ್ರ ಎಂದು ಅಭಿಮಾನಿಗಳ ಭಾರಿ ಚಪ್ಪಾಳಿಯ ನಡುವೆ ಹೇಳಿದರು. ಸಭೆಯಲ್ಲಿ ಮೂಡ ಅಧ್ಯಕ್ಷ ಕೆ ಶ್ರೀನಿವಾಸ್, ಮನ್ಮೂಲ್ ನಿರ್ದೇಶಕ ಕೆಜಿ ತಮ್ಮಣ್ಣ, ತಾಲೂಕಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿ ಜವರಾಯಿಗೌಡ, ತಾಲೂಕಾ ಬಿಜೆಪಿ ಅಧ್ಯಕ್ಷ ಬುಕ್ಕಹಳ್ಳಿ ಮಂಜು, ತಾಲೂಕಾ ಪಂಚಾಯತ್ ಸದಸ್ಯೆ ಮೀನಾಕ್ಷಿ ಪುಟ್ಟರಾಜು, ಮೂಡನಹಳ್ಳಿ ಶಿವನಂಜಯ್ಯ, ಆರ್ ಜಗದೀಶ್, ತೋಟಪ್ಪ ಶೆಟ್ಟಿ, ಅಪ್ಪಾಜಿ ಭರತ್, ಪ್ರೆಸ್ ಕುಮಾರಸ್ವಾಮಿ ಸೇರಿದಂತೆ 4,000 ಹೆಚ್ಚು ಕಾರ್ಯಕರ್ತರು ಅಭಿಮಾನಿಗಳು ಭಾಗವಹಿಸಿದ್ರು. ಉಚಿತ ತಪಾಸಣೆ ಮತ್ತು ಮೆಡಿಕಲ್, ಅವ್ರಿಗೆ ಏನೇನು ಸೌಲಭ್ಯ, ನಾಳೆ ದಿನ ಅವ್ರಿಗೆ ಏನಾದ್ರು ದೊಡ್ಡ ಮಂಡಲ ಏನಾದ್ರೂ ಕಾಯಿಲೆ ಗುರುತು ಸಹ 500,000 ಅನುದಾನವನ್ನು ಕೊಡುವಂತಹ ಉದ್ಘಾಟನೆಗೆ ಹೈಯರ್ ಎಜುಕೇಷನ್ ಮೆಡಿಕಲ್ ಸಚಿವರು ಅಶ್ವಥ್ ನಾರಾಯಣ್ ಸಾಹೇಬ್ ಸಮರ್ಥಿಸಿದ್ದಾರೆ. ಮತ್ತೆ ನಮ್ಮ ಆರೋಗ್ಯ ಮಂತ್ರಿಗಳು ಸಹ ನಮ್ಮ ರಾಮುಲು ಸಾಹೇಬ್, ಶ್ರೀರಾಮುಲು ಸಾಹೇಬ್ ಸಹ ಸ್ಪಂದಿಸ್ತಾ ಇದ್ದಾರೆ. ಅದಕ್ಕೆ ಮೆಡಿಕಲ್ ಡೈರೆಕ್ಟರ್ ಮತ್ತೆ ಸೆಕ್ರೆಟರಿಗಳು ಪ್ರತಿಯೊಬ್ಬರು ಭಾಗವಹಿಸ್ತಾ ಇದ್ದಾರೆ. 1,000 ಜನ ಡಾಕ್ಟರ್ಗಳು ಭಾಗವಹಿಸ್ತಾ ಇದ್ದಾರೆ. ಪ್ರತಿಯೊಂದು ಥರದ ಫೆಸಿಲಿಟಿ 9ನೇ ತಾರೀಕಿಗೆ ಆಗ್ತಾಯಿದೆ. ಅದಕ್ಕೆ ಹೆಚ್ಚಿನ ರೀತಿ ತಾವೆಲ್ಲ ಪ್ರಚಾರವನ್ನು ಮನೆ ಮನೆಯಿಂದ ಹಳ್ಳಿ ಹಳ್ಳಿಯಿಂದ ಬಂದು ತಪಾಸಣೆಗಳನ್ನು ಮಾಡಿ ಸೋಮವಾರ ರಾತ್ರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ನನಗೆ ಕರೆ ಮಾಡಿದ್ರು. ನಾವೆಲ್ಲ ಒಂದೇ ಕಂಪನಿಯವರು ಎಂದು ವಸತಿ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಬುಧವಾರದಂದು ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಆಗಿಯೇ ಇರಬೇಕು, ಇಂತಹ ಪರಿಸ್ಥಿತಿಯಲ್ಲಿ ರಾಜಕಾರಣ ಮಾಡುವುದು ಸರಿಯಲ್ಲ, ದಾರಿ ತಪ್ಪಿಸುವ ಕೆಲಸ ಮಾಡಬೇಡಿ, ನೀವ್ಯಾಕೆ ಹೀಗೆ ಮಾಡ್ತೀರಾ ಸ್ವಾಮಿ ಎಂದೇ ಆಗ ಅವರೇ ನಾಳೆ ಬಾಗಲಕೋಟೆಗೆ ಬರುತ್ತೀಯಲ್ಲ ಮಾತಾಡೋಣ ಬಿಡು ಅಂದ್ರು. ಸಿದ್ದರಾಮಯ್ಯ ಪಾದಯಾತ್ರೆ ಮಾಡಿದ್ರೆ ಮಾಡಲಿ, ಆರೋಗ್ಯ ಚೆನ್ನಾಗಿರುತ್ತೆ. ಈಗ ಸಿದ್ದರಾಮಯ್ಯ ಅವರು ಆಗಿ ಇಳುದಿಲ್ಲ, ಬದಲಾಗಿದ್ದಾರೆ. ಈಗ ನಾವು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಇದ್ದೇವೆ ಎಂದರು. ಸಿದ್ದರಾಮಯ್ಯನವರು ಆ ವಿಡಿಯೋ ಮಾಡಿಸಿರಬಾರದೇಕೆ? ಸಿದ್ದರಾಮಯ್ಯನವರಿಗೆ ಹೇಗೆ ಗೊತ್ತಾಯ್ತು 3 ವಿಡಿಯೋ ಮಾಡಿಸಿದ್ದಾರಂತೆ, ಇದು ನಿಜವಾದ ವಿಡಿಯೋ ಎಂದು ಹೇಗೆ ಹೇಳಲು ಸಾಧ್ಯ ಎಂದು ಪ್ರಶ್ನಿಸಿದರು. 5 ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀರಿ, ಸನ್ಮಾನ್ಯ ಯಡಿಯೂರಪ್ಪ 4ನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ. ದಯಮಾಡಿ ಇಂಥ ಪರಿಸ್ಥಿತಿಯಲ್ಲಿ ರಾಜಕಾರಣ ಮಾಡಬೇಡಿ, ಇದು ಒಳ್ಳೆ ಟೈಮ್ ಅಲ್ಲ. ಜನ ಸಂಕಷ್ಟದಲ್ಲಿದ್ದಾರೆ, ಜನ ನೋವು ಪಡ್ತಾ ಇದ್ದಾರೆ, ಅವ್ರಿಗೇನು ನೆರವಾಗಬೇಕು ಹೇಳಿ ನಾನೇ ಬರ್ತೀನಿ, ನಿಂತ್ಕೋತೀನಿ, ನೀವು ಏನಾದರೂ ಮಾಡ್ತೀವಿ, ಅದಂದ್ಬಿಟ್ಟು ದಾರಿ ತಪ್ಪಿಸೋ ಕೆಲಸ ಬೇಡ. ಇದು ಒಂದು ರೀತಿ ಸಮರೋಪಾದಿಯಲ್ಲಿ ಪಕ್ಷಾತೀತವಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇದು. ನಾವು ನೀವು ಮಾಡಿದ್ದಲ್ಲ, ಪ್ರಕೃತಿ ನಿಯಮದಿಂದ ಅನ್ಯಾನುಕೂಲ ಆಗಿದೆ, ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಸ್ವಾಮಿ ಎಂದೇ.
ಸ್ಮಾರ್ಟ್ ಸಿಟಿ ಯೋಜನೆಯಡಿ ಹೆರಿಟೇಜ್ ಪಾರ್ಕ್ ನಿರ್ಮಿಸಲು ನಗರದ ವ್ಯಾಕ್ಸಿನ್ ಡಿಪೋದಲ್ಲಿರುವ ಮರಗಳನ್ನು ಕತ್ತರಿಸುವುದನ್ನು ತಡೆಯುವಂತೆ ಭ್ರಷ್ಟಾಚಾರ ನಿರ್ಮೂಲನಾ ಪರಿವಾರದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಮೂಲಕ ಅರಣ್ಯ ಸಚಿವರಿಗೆ ಮನವಿ ಸಲ್ಲಿಸಿದರು. ಕುಂದಾನಗರಿ ಬೆಳಗಾವಿಯು ಸ್ಮಾರ್ಟ್ ಸಿಟಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದು ಸ್ಮಾರ್ಟ್ ಸಿಟಿ ಸ್ಕೀಮ್ನಲ್ಲಿ ಉದ್ಯಾನ ನಿರ್ಮಿಸುತ್ತಿರುವುದು ಶ್ಲಾಘನೀಯ. ಆದರೆ ಅಭಿವೃದ್ಧಿ ಹೆಸರಿನಲ್ಲಿ ಶುದ್ಧ ಗಾಳಿಯನ್ನು ನೀಡುತ್ತಿರುವ ಸುಮಾರು 72 ಮರಗಳನ್ನು ಕತ್ತರಿಸಲಾಗುತ್ತದೆ ಎಂಬ ಮಾಹಿತಿ ಲಭಿಸಿದೆ. ಮರಗಳನ್ನು ತೆರವುಗೊಳಿಸುವುದರಿಂದ ಪರಿಸರಕ್ಕೆ ಧಕ್ಕೆ ಉಂಟಾಗುತ್ತದೆ, ಜನರಿಗೆ ಉತ್ತಮ ಆಮ್ಲಜನಕದ ಕೊರತೆ ಉಂಟಾಗುತ್ತದೆ, ಮಾನವ ಕುಲಕ್ಕೆ ತುಂಬಲಾರದ ನಷ್ಟವಾಗುತ್ತದೆ. ಸರ್ವೋಚ್ಚ ನ್ಯಾಯಾಲಯ ಯಾವುದೇ ಗಿಡ ಮರಗಳನ್ನು ಕಡಿಯದಂತೆ ಆದೇಶಿಸಿದೆ. ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಮರಗಳನ್ನು ಕತ್ತರಿಸಿ ಪರಿಸರಕ್ಕೆ ಧಕ್ಕೆ ತರುವ ಕಾರ್ಯವನ್ನು ನಿಲ್ಲಿಸಬೇಕು. ಹೆರಿಟೇಜ್ ಪಾರ್ಕ್ ನಿರ್ಮಿಸಲು ವ್ಯಾಕ್ಸಿನ್ ಡಿಪೋದಲ್ಲಿರುವ ಮರಗಳನ್ನು ಕತ್ತರಿಸುವುದನ್ನು ತಡೆಯುವಂತೆ ಮನವಿಯ ಮೂಲಕ ಕೋರಿದರು. ಈ ವೇಳೆ ನಾಗಪ್ಪ ಲಾಡ, ಸುಜಿತ್ ಮೆಳಗುಂದಿ, ಸಂಜಯ್ ಪಾಟೀಲ್, ಅಶೋಕ್ ಪಾಟೀಲ್, ಆದರ್ಶ್ ಪಾಟೀಲ್, ಗಣೇಶ್ ದಾಮನೇಕೆರ, ಸುಭಾಷ್ ಕಾಂಬಳೆ, ಅಭಿಷೇಕ್ ಪಾಟೀಲ್ ಮೊದಲಾದವರು ಉಪಸ್ಥಿತರಿದ್ದರು. 19-4 ಇಸ್ವಿಯಿಂದ ಇರುವಂತಹ ಈ ಒಂದು ವ್ಯಾಕ್ಸಿನ್ ಡಿಪೋಲಿ ಸುಮಾರು 50 ಗಿಡಗಳು ಕೂಡ ಇದಾವೆ. ಆ ಗಿಡಗಳಿಂದ ಪಶು ಪಕ್ಷಿ ಹಾಗೂ ಪ್ರತಿಯೊಂದು ವ್ಯಕ್ತಿಗಳ ಆರೋಗ್ಯಕ್ಕೂ ಕೂಡ ಅದೊಂದು ಸಪೋರ್ಟ್ ಮಾಡುವಂತ ಒಂದು ವ್ಯಾಕ್ಸಿನ್ ಡಿಪೋ ಆಗಿದೆ. ಹಾಗಾಗಿ ಅದನ್ನೊಂದೊಳ್ಳೆ ಕಡಿದು ಮರಗಳನ್ನು ಗಿಡವನ್ನು ಕಡಿದು ಬಿಟ್ಟರೆ ಬರುವಂತ ದಿನಗಳಲ್ಲಿ ಮಾನವ ಕುಲಕ್ಕೆ, ಪ್ರಾಣಿ ಪಕ್ಷಿಗಳ ಒಂದು ಕುಲಕ್ಕೆ ಅನ್ಯಾಯ ಮಾಡಿದಂತಾಗುತ್ತೆ. ಹಾಗಾಗಿ ಇದನ್ನು ಅಭಿವೃದ್ಧಿ ಮಾಡ್ರಿ, ಅದ ಗಿಡಗಳನ್ನು ಕಡಿದನೇ ನೀವು ಅಭಿವೃದ್ಧಿ ಮಾಡಿ ಅಂತ ತಿಳ್ಕೊಂಡು ಆದೇಶನ ಮಾನ್ಯ ಅರಣ್ಯ ಸಚಿವರು ಬೆಳಗಾವಿಯಲ್ಲಿರುವಂತ MD ಸ್ಮಾರ್ಟ್ ಸಿಟಿ MD ಅವರಿಗೆ ಆದೇಶ ನೀಡಬೇಕು ಅಂತ ಕೂಡ ನಾವು ಜಿಲ್ಲಾಧಿಕಾರಿ ಮೂಲಕ ನಮ್ಮ ಒಂದು ಮನವಿ ಮಾಡಿಕೊಂಡಿದ್ದೇವೆ. ಮನೆ ಪರಿಹಾರಕ್ಕಾಗಿ ಖೊಟ್ಟಿ ದಾಖಲೆ ಸೃಷ್ಟಿಸಿ ಲಕ್ಷಾಂತರ ಹಣವನ್ನು ಲಪಟಾಯಿಸಲು ಹೊಂಚು ಹಾಕಿದ ಅಥಣಿ ತಾಲೂಕಿನ ಶಿರಹಟ್ಟಿ ಗ್ರಾಮ ಪಂಚಾಯತಿ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಶಿರಹಟ್ಟಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಬೆಳಗಾವಿ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ಅವರು, ಹೊಲ ಮನೆಗಳು ಇಲ್ಲದಿದ್ದರೂ ಮಳೆಯಿಂದ ಬೆಳೆ ಮತ್ತು 4-5 ಮನೆಗಳು ನಾಶವಾಗಿದೆ ಎಂದು ಗ್ರಾಮ ಪಂಚಾಯತಿಯ ಸಿಬ್ಬಂದಿ ನಕಲಿ ದಾಖಲೆ ನೀಡಿ ಮೇಲಾಧಿಕಾರಿಗಳಿಗೆ ವಂಚಿಸಿ ಪರಿಹಾರ ಪಡೆದುಕೊಂಡಿದ್ದಾರೆ. ಈ ಅವ್ಯವಹಾರವನ್ನು ಗ್ರಾಮಸ್ಥರು ಪ್ರಶ್ನಿಸಿದ್ದಕ್ಕೆ ಈ ಮಾಹಿತಿ ಹೊರಬಂದಿದ್ದು, ತಪ್ಪಿತಸ್ಥರು ಎಂದು ನಿಖರವಾದ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿ ನೌಕರಿಂದ ವಜಾಗೊಳಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರಾಜು ನಂದೇಶ್ವರ್, ಕಿರಣ್ ತೀರ್ಥ, ನಿತಿನ್ ಸೇರಿದಂತೆ ಅನೇಕರು ಇದ್ದರು. 17 ತಾರೀಕು ನಾನು ಮನವಿ ಕೊಟ್ಟಿದ್ದು, ಅದನ್ನು 13 ತಾರೀಕು ಮಾತ್ರ ಮನವಿ ಕೊಟ್ಟಿವ್ರಿ. ಹಿಂಗ ಆಗೈತ್ರಿ ಸರ್, ಮತ್ತೆ ಇದನ್ನ ಮಾಡ ಇಲ್ಲ ನಾನು ಕಳಿಸ್ತು ಸರ್. ಬೇಕಾ ನಾವು ಈಗಾಗಲೇ ನಿಮಗೆ ಮನವಿ ಕೊಟ್ಟು ಒಂದು ತಿಂಗಳಾತು. ಆ ಜನ ಏನೋ ಆಕ್ಚುಲಿ ಮನೆ ಬಿದ್ದವ್ರು ಯಾರದಾರು, ಅವ್ರು ರಸ್ತೆ ಮ್ಯಾಗ ಮತ್ತು ಗುಡಿ ಗುಂಡಾರದೊಳಗೆ ಈಗ ಸದ್ಯ ಮನಪಲ್ ಹಾಕ್ತಾರೆ. ಅವ್ರಿಗೆ ಇವತ್ತಿಗೂ ಮನೆ ಇಲ್ಲ, ಅಂಥವ್ರದ್ದು ಬಿಟ್ಟು ನೀವು ಯಾರ ಮನೇನೂ ಇಲ್ಲ. ಅವ್ರದ್ದು ಬಿದ್ದೈತಿ, ಸ್ವಲ್ಪ ಹಾನಿ ಆಗೈತಿ, ಹಿಂಗೇನು ಸಂಬಂಧ ಇಲ್ಲ. ಅವ್ರ ಮನೇನೂ ಇಲ್ಲ, ಅವ್ರ ಉತ್ತಾರದಾಗ ಹೆಸರು ಇಲ್ಲ, ಹೊಲಾನೂ ಇಲ್ಲ. ಅಂಥವ್ರ ಹೆಸರಲ್ಲೇ ಕೊಟ್ಟಾರ್ರಿ, ಮತ್ತು ಯಾರೂ ಆ್ಯಕ್ಚುಲಿ ಇಲ್ಲ, ಅವ್ರಿಗೆ ಕೊಟ್ಟಿಲ್ಲ. ಯಾಕೆ ಅದು ಹಿಂಗಂದಾಗ ಇಲ್ಲ ಮತ್ತು ಅದನ್ನು ಮತ್ತು 13 ತಾರೀಕು ನಮಗೆ. ಜಮಖಂಡಿಯಿಂದ ಅಥಣಿಗೆ ಹೋಗುವ ಹೆಪ್ಪರ್ಗೆ ಡ್ಯಾಂ ಮೇಲೆ ಮುಳ್ಳಿನ ಕಂಟಿಗಳನ್ನು ಅಡ್ಡಾಗಿಟ್ಟು ರಸ್ತೆಯನ್ನು ತಡೆದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಜಮಖಂಡಿಯಿಂದ ಅಥಣಿಗೆ ಹೋಗುವ ಹೆಪ್ಪರ್ಗೆ ಡ್ಯಾಂ ಮೇಲೆ ಮುಳ್ಳಿನ ಕಂಟಿಗಳನ್ನು ಅಡ್ಡಾಗಿಟ್ಟು ರಸ್ತೆಯನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರವಾಹ ಬಂದು ಈ ಗ್ರಾಮವು ಸಂಪೂರ್ಣ ಕೊಚ್ಚಿ ಹೋಗಿದೆ, ದನ ಕರುಗಳು ಕೊಚ್ಚಿ ಹೋಗಿವೆ, ಮನೆಗಳು ಬಿದ್ದಿವೆ, ಇಲ್ಲಿವರೆಗೂ ಯಾವುದೇ ಪರಿಹಾರ ದೊರಕಿಸಿಲ್ಲ ಎಂದು ಗ್ರಾಮಸ್ಥರು ಕಣ್ಣೀರಿಟ್ಟರು. ನಿಮ್ಮ ಫುಲ್ ಯಾವ ಕಡೆ ಬಂದ್ರೆ ನಿಮ್ಮ ಫುಲ್ ಪಾಲಿಗಾರಿಗೆ ಬಂದ್ರು ಖರ್ಚು ಬರ ಹೆಂಗಸರು ಕಟ್ತಾರೆ ನಿಮ್ಮನ್ನ. ನಿಮ್ಗೆ ಹಾಕಿ ಮಾಡುವರ ಮಾಡ್ರೆ ಯಾವ ತುಂಡು ಮಕ್ಕಳ ಗೌರ್ಮೆಂಟ್ ನಿಮ್ಗೆ ಹರ್ಕೋರ್ ನಮ್ಗೆ ಹರ್ಕೊಳ್ತೀನಿ ಮಾಡಿದ್ರು ಅದು ಕಂಪಲ್ಸರಿ ಮುಳುಗಾಣಿ ಒಳಗೆ ಏನಾಗ್ತು ಕಬ್ಬಿನ ನುಕ್ಸಾನ್ ಕೊಡ್ಬೇಕ, ಕಬ್ಬಿನ ನುಕ್ಸಾನ್ ಕೊಡ್ಬೇಕ, ಮುಂದ ಏನ್ ಮನೆಗಳು ನುಕ್ಸಾನ್ ಆಗಿತ್ತು ಕೊಡ್ಬೇಕ. ಅದನ್ನ ಕೊಟ್ಟ ಆದ್ರೆ ಯಾವಾಗ ಮಂಡ್ಯ ಕೆಆರ್ಪೇಟೆಯ ಪಟ್ಟಣದ ಶತಮಾನದ ಶಾಲೆ ಆವರಣದಲ್ಲಿ ಬೃಹತ್ ಉಚಿತ ಆರೋಗ್ಯ ಮೇಳ ನಡೆಯಿತು. ಅನರ್ಹ ಶಾಸಕ ಡಾಕ್ಟರ್ ಕೆಸಿ ನಾರಾಯಣಗೌಡ ಮತ್ತು ಆರೋಗ್ಯ ಅಧಿಕಾರಿಗಳು ಮನವಿ ಮಾಡಿದರು. ಕ್ಯಾನ್ಸರ್, ಕಿಡ್ನಿ ವೈಫಲ್ಯ ಸೇರಿದಂತೆ ಹಲವು ದೊಡ್ಡ ಕಾಯಿಲೆಗಳಿಗೆ ಉಚಿತ ಚಿಕಿತ್ಸೆ ನೀಡಲಾಗುವುದು ಎಂದು ತಿಳಿಸಿದರು. ಮಿಮ್ಸ್ ನಿರ್ದೇಶಕ ಜಿಎಂ ಪ್ರಕಾಶ್, ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಹರೀಶ್, ಜಿಲ್ಲಾ ಆರೋಗ್ಯ ಅಧಿಕಾರಿ ಮಂಚೇಗೌಡ ಸೇರಿದಂತೆ ಅನೇಕರು ಇದ್ದರು. ಯಡಿಯೂರಪ್ಪರ ನೇತೃತ್ವದಲ್ಲಿ ಒಂದು ಆರೋಗ್ಯ ತಪಾಸಣೆ ಮೇಳ ಒಂದು ಚಿಕ್ಕ ಮಟ್ಟದಲ್ಲಿ ಮಾಡಬೇಕು ಅಂತ ನಮಗೂ ವರ್ಷ ತಮಗೆಲ್ಲ ಗೊತ್ತಿದೆ. ಮಟ್ಟದಲ್ಲಿ ಮಾಡ್ತಾಯಿದ್ದು ಮುಖ್ಯಮಂತ್ರಿಗಳ ಸಹಕಾರದಿಂದ ಒಂದು ನಮ್ಮ ಹೆಲ್ತ್ ಮಿನಿಸ್ಟ್ರು ಮತ್ತು
ಹೈಯರ್ ಎಜುಕೇಷನ್ ಮೆಡಿಕಲ್ ಮಿನಿಸ್ಟ್ರು ಸಹಕಾರದಿಂದ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಯೊಂದು ತಪಾಸಣೆ ಉಚಿತ ತಪಾಸಣೆಗಾಗಿ ಮತ್ತು ಅವರು ಟ್ರೀಟ್ಮೆಂಟನ್ನು ಫರ್ದರ್ ಟ್ರೀಟ್ಮೆಂಟನ್ನು ಯಾವ ರೀತಿ ಮಾಡಬೇಕು, ಹಾರ್ಟ್ ಬಗ್ಗೆ ಇರ್ಬೋದು, ಕ್ಯಾನ್ಸರ್ ಬಗ್ಗೆ ಇರ್ಬೋದು, ಲಿವರ್ ಬಗ್ಗೆ ಇರ್ಬೋದು, ಕಿಡ್ನಿ ಬಗ್ಗೆ ಇರ್ಬೋದು, ಎಲ್ಲ ಥರದ ತಪಾಸಣೆಗಳು ನಮ್ಮ ತಾಲೂಕಿನಲ್ಲಾಗಿ ಮುಂದೆ ಅವರಿಗೆ ಟ್ರೀಟ್ಮೆಂಟನ್ನು ಯಾವ ರೀತಿ ಬಡವ್ರಿಗೆ ರೈತರಿಗೆ. ಎಕ್ಸಂಬಾ ನಗರದಲ್ಲಿ ಸಚಿವೆ ಶಶಿಕಲಾ ಜುಲೈ ಜನತಾ ದರ್ಶನ ನಡೆಸಿದರು, ಜನರ ಅಹವಾಲನ್ನು ಸ್ವೀಕರಿಸಿದರು. ಸಾರ್ವಜನಿಕರ ಮನವಿ ಪತ್ರಗಳನ್ನು ಸ್ವೀಕರಿಸಿ ಅವುಗಳನ್ನು ಆದಷ್ಟು ಬೇಗ ಈಡೇರಿಸಲು ಶ್ರಮಿಸುವುದಾಗಿ ಸಚಿವೆ ಭರವಸೆ ನೀಡಿದರು. ನೀಲನಗೌಡ ಎಂ ಪಾಟೀಲ್ ಅವರಿಗೆ ಕಲಾಸೂರ್ಯ ರಾಜ ಪ್ರಶಸ್ತಿ ನೀಡಿ ಆಶೀರ್ವದಿಸಿದರು. ಷಟಸ್ಥಲ ಬ್ರಹ್ಮ ರೇವಣಸಿದ್ದೇಶ್ವರ ಶಿವಾಚಾರ್ಯಮ್ಮ ಸ್ವಾಮಿಗಳವರು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸಾಸ್ತಿರ್ಪಡ ಗ್ರಾಮದ ಸಂಗೀತ ಕಲಾವಿದ ನೀಲನಗೌಡ ಎಂ ಪಾಟೀಲ್ ಅವರಿಗೆ ಕಲಾಸೂರ್ಯ ರಾಜ ಪ್ರಶಸ್ತಿ ನೀಡಿ ಆಶೀರ್ವದಿಸಿದರು. ಲೋಕೋಪಯೋಗಿ ಇಲಾಖೆಯಿಂದ ನಿಪಾಣಿ ಮತಕ್ಷೇತ್ರದ ಕಾರ್ದ್ಗ ಗ್ರಾಮಕ್ಕೆ ಮಂಜೂರಾದ 40 ಲಕ್ಷ ಅಂದಾಜು ಮೊತ್ತದಲ್ಲಿ ರಸ್ತೆ ಹಾಗೂ ಚರಂಡಿ ಸುಧಾರಣೆಗೆ ಸಚಿವೆ ಶಶಿಕಲಾ ಜುಲೆ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿಯ ಸದಸ್ಯರಾದ ಶ್ರೀಮತಿ ಸುಮಿತ್ರಾ, ತಾಲೂಕು ಪಂಚಾಯತಿಯ ಸದಸ್ಯರಾದ ದಾದಸೋ ನರಗಟ್ಟೆ, ಎಪಿಎಂಸಿ ಸದಸ್ಯರಾದ ನಿತೀಶ್, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಾದ ಬೆಡಕಿಹಾಳ್, ಸಂಗಪ್ಪಗೌಳ್ ಸೇರಿದಂತೆ ಅನೇಕರು ಇದ್ದರು. ಗೋಕಾಕ್ ತಾಲೂಕಿನ ದೂಪದಾಳ ಗ್ರಾಮ ಪಂಚಾಯತ್ನಲ್ಲಿ ಜನರಿಗೆ ಆದ ಅನ್ಯಾಯದ ಬಗ್ಗೆ ಮತ್ತು ಪಂಚಾಯತ್ನಲ್ಲಿ ನಡೆದ ವ್ಯವಹಾರದ ಬಗ್ಗೆ ಶಾಸಕ ಸತೀಶ್ ಜಾರಕಿಹೊಳಿ ಅವರು ಖುದ್ದಾಗಿ ವಿಚಾರಣೆ ನಡೆಸಿದರು. ಜನರಿಗೆ ಒಂದು ಪ್ಲಾಟ್ ಮಾಡಿಸಲು 30,000 ಹಣವನ್ನು ತೆಗೆದುಕೊಂಡು ಮತ್ತು ಜನರಿಗೆ ತುಂಬಾ ತೊಂದರೆ ಮಾಡುತ್ತಾ ಸುಲಭ ಶೌಚಾಲಯ ಮತ್ತು ರಸ್ತೆ ದುರಸ್ತಿಯನ್ನು ಮತ್ತು ಶಾಲಾ ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆ ಮಾಡಲು ಮನವಿಯನ್ನು ಮಾಡಿರುತ್ತಾರೆ ಮತ್ತು ಜನರಿಗೆ ಒಳ್ಳೆಯ ಅನುಕೂಲ ಮಾಡಿಕೊಡುವಂತೆ ಕೇಳಿಕೊಡುತ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಎಲೆಕ್ಷನ್ ಪ್ರಚಾರವನ್ನ ಬಿರುಸಿನ ರೀತಿಯಲ್ಲಿ ಮಾಡುತ್ತಿದ್ದಾರೆ. ಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ಸಭೆಗೆ ಶೋಭೆ ತಂದುಕೊಟ್ಟರು. ಪಮಲದಿನಿ ಗ್ರಾಮ ಪಂಚಾಯತ್ಗೆ ಬೈಕ್ ರ್ಯಾಲಿಯ ಮುಖಾಂತರ ಸತೀಶ್ ಜಾರಕಿಹೊಳಿ ಅವರನ್ನ ಆಹ್ವಾನ ಮಾಡಲಾಗಿತ್ತು ಮತ್ತು ಅಲ್ಲಿನ ಜನ ಸಮಸ್ಯೆಗಳ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಪಂಚಾಯತಿಯ ಪಿಡಿಒಗೆ ಮತ್ತು ಚೇರ್ಮನ್ ಮತ್ತು ಅಲ್ಲಿನ ವಾರ್ಡ್ ಮೆಂಬರ್ಗಳಿಗೆ ಕೆಲಸ ಕಾರ್ಯಗಳನ್ನ ಚೆನ್ನಾಗಿ ಮಾಡುವಂತೆ ಸೂಚನೆ ನೀಡಿದರು. ಕಾಂಗ್ರೆಸ್ ಕರ್ನಾಟಕ ದೇಶದ ಸಮಸ್ಯೆ, ನಾವು ಒಂದು ತಪ್ಪು ಮಾಡಿದಾಗ ಹೊರಗಾಗದೇ ಇದ್ದಾಗ ನಾಳೆ ಬಿ ಫಾರ್ಮಿಗೆ ಮತ್ತು ವಿಪ್ಗೆ ಏನು ಬೆಲೆ ಇಲ್ಲ, ನಾಳೆ ಯಾರು ಬರ್ತಾರೆ, ಯಾರೋ ದುಡ್ಡು ಕೊಡ್ತಾರ ಅಂತ ಹೋಗ್ಬಿಡ್ತಾರ. ಹಾಗಾಗಿ ಪನಿಷ್ಮೆಂಟ್ ಆದ್ರೆ ಎಲ್ಲರಿಗೂ ಒಂದು ಪಾಠ. ಇಂಡಿ ತಾಲೂಕಿನ ಹಂಜರಿಗೆ ಗ್ರಾಮದ ಜನರು ಗೋಳು ಕೇಳುವವರೇ ಇಲ್ಲದಂತಾಗಿದೆ. ಡಾಂಬರೀಕರಣ ರಸ್ತೆಯು ನಿರ್ಮಾಣ ಮಾಡಿದರೂ ಅದು ಈಗ ತೆಗೆ ಗುಂಡಿಗಳಿಂದ ಕೂಡಿದೆ. ಮಹಿಳೆಯರ ಹೆರಿಗೆ ಸಮಯದಲ್ಲಿ ಆಸ್ಪತ್ರೆಗೆ ಹೋಗಲು ಆಂಬ್ಯುಲೆನ್ಸ್ಗೆ ಕರೆ ಮಾಡಿದರೆ ನಮ್ಮ ಗ್ರಾಮಕ್ಕೆ ಸರ್ಕಾರದ ಆಂಬ್ಯುಲೆನ್ಸ್ ಕೂಡ ಬರುವುದಿಲ್ಲ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡರು. ಈ ರಸ್ತೆ ದುರಸ್ತಿ ಮಾಡುವ ಬಗ್ಗೆ ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಚುನಾಯಿತ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿಕೊಂಡರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಹಂಜಿಗೆ ಗ್ರಾಮದ ಅಂಜುಟ್ಗಿ ಮತಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿ ಆಯ್ಕೆಯಾದುಕೊಂಡ ತನ್ನದೇ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಂದರೂ ಸಹ ರಸ್ತೆ ರಿಪೇರಿ ಮಾಡುವ ಗೋಜಿಗೆ ಹೋಗುತ್ತಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ನಿಗದಿತ ಸಮಯಕ್ಕೆ ರಸ್ತೆ ದುರಸ್ತಿ ಮಾಡದಿದ್ದರೆ ಮುಂಬರುವ ಚುನಾವಣೆಗಳಿಗೆ ಬಹಿಷ್ಕಾರ ಹಾಕಲಾಗುವುದು ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಾಬ್ಲಮ್ ಆಗ್ತಾ ಇದೆ, ಸ್ಕೂಲ್ ಬಸ್ ಇಲ್ಲಿಂದ ಇದು ಹೋಗೋದ್ರಿಂದ ದಯವಿಟ್ಟು ಇದು ಒಂದು ರೋಡ್ ಮಾಡಿಕೊಡ್ಬೇಕಂತ ನಾವು ಮನವಿ ಮಾಡಿದ್ವಿ. ಎಲ್ಲ ಲೀಡರ್ಗಳು ನಮ್ಮ ತಾಲೂಕಿಗೆ ಸ್ವಲ್ಪ ಸಂಬಂಧಪಟ್ಟಂಥ ನಮ್ಮ ಊರಿಗೆ ಸಂಬಂಧಪಟ್ಟಂಥ ಎಲ್ಲ ಲೀಡರ್ಗಳು ಅದಾರ, ಜೆಡ್ ಪಿ ಅವರು ಅದಾರ, ಮತ್ತು ನಮ್ಮ ಜಿಗಜಿಣಗಿ ಸಾಹೇಬರು ಸಂಸದರು ಅವರು ಅದಾರ, ಎಂ ಪಿ ಅವರು ಮತ್ತು ಎಮ್ ಎಲ್ ಎ ಅವರು. ಈಗ 7 ವರ್ಷದಿಂದ ತನಕ ಇದು ರೋಡ್ ಆಗಲ್ಲ ಅಂದ್ರೆ ಈ ಊರ ಮೇಲೆ ಅವ್ರದ್ದು ಲಕ್ಷ ಇಲ್ಲ ಅಂತ ಹೇಳ್ಕೊಳ್ಳೋದು. ಅವ್ರು ಬಂದರೆ ಒಮ್ಮೆ 5 ವರ್ಷಕ್ಕೆ ಒಮ್ಮೆ ಎಲೆಕ್ಷನ್ ಟೈಮಿಗೆ ಬರ್ತಾರೆ. ಎಲ್ಲ ಸರಿ ಹೋದ್ರೆ ಠೀಕ್ ರೀ, ರೋಡ್ ಚೆಂದಾಗಿ ಹಾಕಿದ್ರೆ ಚೆಂದಾಗಿ ಮಾಡೋ ಬರ್ರಿ, ಇದ್ರ ರೋಡ್ ಹಾಕ್ರಿ ನಮ್ಮ ಬಡವ್ರಿಗೆ, ಮತ್ತೆ ನಮ್ಗೆ ಹೊಟ್ಟ ಹಾಕ್ರಿ ಇದು ಹಾಕ್ರಿ ಅಂದ್ರೆ ಹ್ಯಾಂಗ್ರಿ, ನಮ್ಗೆ ಹೊಟ್ಟೆ ಹಾಕಂಗಿಲ್ರಿ ನಾವು ಯಾರಿಗೂ, ನಮ್ಗೇನ್ ಫಾಯ್ದೆ ಮಾಡಿ ಏನ್ ಮನೆ ಕಟ್ಟೋದು. ದೂಪದಾಳ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ರಾಜ್ಯೋತ್ಸವವನ್ನ ಅತಿ ವಿಜೃಂಭಣೆಯಿಂದ ಆಚರಿಸಿದರು. ಮೆರವಣಿಗೆಯ ಮುಖಾಂತರ ಜನರ ಗಮನ ಸೆಳೆದರು ಮತ್ತು ಮೆರವಣಿಗೆಯ ಮುಖ್ಯ ರಕ್ಷಣಾ ವೇದಿಕೆಯ ಕಾರ್ಯಕರ್ತರಾದ ರವಿನಾವಿ, ಶೆಟ್ಟೆಪ್ಪ, ಬಂಡಿವಡ್ಡರ್ ಮತ್ತು ಇನ್ನಿತರ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು, ಊರಿನ ಹಿರಿಯರು, ಜನಸಾಮಾನ್ಯರು ಪಾಲ್ಗೊಂಡಿದ್ದರು. ಸಿಂದಗಿ ನಗರ
ಬೀದರ್ದಲ್ಲಿ ಬಿಜೆಪಿಯ ಮುಖಂಡ ಸಂತೋಷ್ ಪಾಟೀಲ್ ಡಂಬಳ ಸುದ್ದಿಗೋಷ್ಠಿ ನಡೆಸಿದರು. ಸುಮ್ಮನೆ ನಮ್ಮ ವಂಶದ ಮೇಲೆ ಆರೋಪ ಮಾಡುತ್ತಿರುವ ಶಾಸಕರ ಪುತ್ರ, ನಮ್ಮ ವಂಶದ ಬಗ್ಗೆ ತಾಲೂಕಿನ ಜನರಿಗೆ ಕೇಳಿ ಅವರೇ ಹೇಳುತ್ತಾರೆ. ದಿವಂಗತ ಸಂಗನಗೌಡ ಪಾಟೀಲರು ಇಂದಿರಾ ಗಾಂಧೀಜಿಯವರು ತುರ್ತು ಪರಿಸ್ಥಿತಿ ಹೇರಿರುವಂತಹ ಸಂದರ್ಭದಲ್ಲಿ ಸುಮಾರು 8 ತಿಂಗಳ ಕಾಲ ಜೈಲುವಾಸ ಅನುಭವಿಸಿ ಈ ಭಾಗದ ಜನರಿಗಾಗಿ ಶ್ರಮಿಸಿ ತಮ್ಮದೇ ಆದ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಶಿಕ್ಷಣ ಕ್ರಾಂತಿ ಮಾಡಿ ಅವರು ನಿಧನರಾದರು. ನಮ್ಮ ತಂದೆಯವರಾದ ದಿವಂಗತ ಶಂಕರಗೌಡ ಪಾಟೀಲ್ ಅವರು ಬುತ್ತಿ ಬಸವಣ್ಣ ಈ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷರಾಗಿ ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿ ನಮ್ಮ ಜಿಲ್ಲೆಗೆ ಮಾದರಿಯಾದರು. ಪ್ರಸ್ತುತ ನಮ್ಮ ತಾಯಿಯವರು ಜಿಲ್ಲಾ ಪಂಚಾಯತಿಯ ಸದಸ್ಯರು, ನಮ್ಮ ವಂಶಕ್ಕೆ ಸುಮಾರು 50 ವರ್ಷಗಳಿಂದ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ನಾವು ನಮ್ಮ ವಿರೋಧಿಗಳಿಗೂ ಸತ್ತರೆ ಹೋಳಿಗೆ ಊಟ ಮಾಡುತ್ತಿದ್ದೀವಿ ಅಂದ್ರ ನಮಗೆ ಯಾಕೆ ಜನ ಅಧಿಕಾರ ಕೊಡುತ್ತಿದ್ದರು? ನೀವೇ ಆತ್ಮಾವಲೋಕನ ಮಾಡಿಕೊಳ್ಳಬೇಕೆಂದು ಹೇಳಿದರು. ನಮ್ಮ ಅಪೋಸಿಟ್ ತಂದು ಹಾಕಿದ್ರೆ ನಮ್ಮ ತಾಯಿಯವ್ರನ್ನ ಕೇಳಲಕ್ಕ ಅಲ್ಲಿ ಚಾಂದ್ ಕೊಟ್ಟಿಗೆ ಗೌಡರ ಮಗ ಪಾಪ ಅದೇ ಅವ್ರ ಪಕ್ಷೇತ್ರ ಬಂದು ನಿಂತಿದ್ರು. ಅಲ್ಲಿ ತಂದು ದೇವರಿಪ್ರಿ ಸುರೇಶ್ ಗೌಡರನ್ನ ಹಾಕಿದ್ರೆ ಅಂದ್ರೆ ಪಂಚಮ ಸಾಗರ್ ಎರಡನೇ ಹಂತದ ಲೀಡರ್ಗಳು ಯಾರು ಬೆಳಿಬಾರ್ದು. ಅದಕ್ಕೆ ಅವ್ರನ್ನೆಲ್ಲರೂ ಸೋಲಿಸ್ಲಾಕ ನೀವು ಮಾಡ್ತಿರುವಂತ ಶೆಡ್ ಅಂತ ಇಡೀ ಜನರಿಗೆ ಗೊತ್ತದ. ಯಾಕಂದ್ರೆ ಎರಡೂ ಕುಟುಂಬದ ಜಿಲ್ಲಾ ಪಂಚಾಯತ್ ಸದಸ್ಯರಾದ್ರು ಎಲ್ಲಿ ಇವ್ರು ನನ್ನ ಮೂಲ ಅಂತ ತಿಳ್ಕೊಂಡು ಈಗೇ ನನ್ನ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡ್ಲಾಕತ್ತೀರಿ. ನೀವು ಇನ್ನೊಂದು ದಯವಿಟ್ಟು ಕರುವೆ ಬಗ್ಗೆ ಹದರವಾಗಿ ಮಾತಾಡಕ್ ಹೋಗ್ಬೇಡ್ರಿ. ರಕ್ಷಣಾ ವೇದಿಕೆ ಅನ್ನಂತದ್ದು ಇದು ನಾಡು ನುಡಿ ನೆಲ ಜಲ ಭಾಷೆಗೋಸ್ಕರ ಮಾಡುತ್ತಿರುವಂತಹ ಹೋರಾಟ ಇದು. ನಾವು ಸಿಂದಗಿ ತಾಲೂಕಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಹೋರಾಟ ಮಾಡೀವಿ, ಸಾಕಷ್ಟು ಅನ್ಯಾಯದ ಪರವಾಗಿ ಹೋರಾಟ ಮಾಡೀವಿ. ನೀವು ಈಗ ಶಾಸಕರಾಗಿ ಬಂದಿರಿ, ಅದಕ್ಕಿಂತ ಮೊದಲು ನಾವು 15 ವರ್ಷ ಆಯ್ತು ಇಲ್ಲಿ ರಕ್ಷಣಾ ವೇದಿಕೆ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದೀವಿ. ನಾಡಿನ ಪರವಾಗಿ ಈ ತಾಲೂಕಿನ ಅಭಿವೃದ್ಧಿ ವಿಚಾರಕ್ಕಾಗಿ ನಾವು ಯಾವತ್ತೂ ಹೋರಾಟ ಮಾಡ್ಕೊಂಡು ಬಂದೀವಿ. ನೀವು ರಕ್ಷಣಾ ವೇದಿಕೆಯ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಅದಕ್ಕೆ ನೀವೇ ಬೆಲೆ ತರ್ತೀರಿ. ಭಾರಿ ಮಳೆಯಿಂದ ಉಜಗಾಂವ್ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳ ರಸ್ತೆಗಳು ಹದಗೆಟ್ಟು ಶೀಘ್ರದಲ್ಲೇ ತಗ್ಗುಬಿದ್ದ ರಸ್ತೆಗಳನ್ನು ಸರಿಪಡಿಸಬೇಕೆಂದು ಆಗ್ರಹಿಸಿ ಜಿಲ್ಲಾ ಪಂಚಾಯತಿಯ ಸದಸ್ಯೆ ಸರಸ್ವತಿ ಪಾಟೀಲ್ ನೇತೃತ್ವದಲ್ಲಿ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಬಾರಿ ಸುರಿದ ಮಳೆ ಭಾರಿ ಅನಾಹುತವನ್ನು ಉಂಟು ಮಾಡಿದೆ. ಇದರಿಂದ ಬಹುತೇಕ ರಸ್ತೆಗಳು ಹದಗೆಟ್ಟು ಹೋಗಿವೆ. ಇನ್ನು ಹಿಂಡಲ್ಗಾದಿಂದ ತುರುಮುರಿ ಬಾಚಿ ಗ್ರಾಮದ ರಸ್ತೆ, ಎಪಿಎಂಸಿ ರಸ್ತೆಯಿಂದ ಹಂದಿಗನೂರು, ಹಿಂಡಲ್ಗಾದಿಂದ ಅಂಬೇವಾಡಿ, ಮಣ್ಣೂರು ರಸ್ತೆ, ವೆಂಗುರ್ಲಾ ರಸ್ತೆ, ಉಜ್ಗಾಂವ್ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಶೀಘ್ರದಲ್ಲಿ ಈ ರಸ್ತೆಗಳನ್ನು ಸುಧಾರಿಸಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯೆ ಸರಸ್ವತಿ ಪಾಟೀಲ್ ಮಾತನಾಡಿ, ಮಳೆಯಿಂದ ರಸ್ತೆಗಳು ಹದಗೆಟ್ಟು ತೆಗ್ಗು ಗುಂಡಿಗಳ ಸಾಮ್ರಾಜ್ಯ ನಿರ್ಮಾಣವಾಗಿ ಸಾರ್ವಜನಿಕರಿಗೆ ಸಂಚರಿಸಲು ತುಂಬಾ ತೊಂದರೆ ಉಂಟಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಆರ್ಐ ಪಾಟೀಲ್, ಎಲ್ಆರ್ ಮಾಸೇಕರ್ ಸೇರಿದಂತೆ ಅನೇಕರು ಇದ್ದರು. ಪರಿಸರ ರಕ್ಷಣೆಯ ಕುರಿತು ಜಾಗೃತಿ ಮೂಡಿಸಲು ಮತ್ತು ದೈಹಿಕ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಲು ಜೈನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ವತಿಯಿಂದ ಬೆಳಗಾವಿಯಲ್ಲಿ ನವೆಂಬರ್ 17ರಂದು ಸೈಕ್ಲೋಥಾನ್ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರೊಫೆಸರ್ ಕೆಜಿ ವಿಶ್ವನಾಥ್ ಹೇಳಿದ್ದಾರೆ. ಬೆಳಗಾವಿ ನಗರದ ಖಾಸಗಿ ಹೋಟೆಲ್ವೊಂದರಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಟ್ರಾಫಿಕ್ ನಿಯಮಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಮತ್ತು ಪರಿಸರ ಮಾಲಿನ್ಯ ನಿಯಂತ್ರಣದೊಂದಿಗೆ ದೈಹಿಕ ಆರೋಗ್ಯದ ಜಾಗೃತಿ ನೀಡುವ ಉದ್ದೇಶದಿಂದ ರಸ್ತೆ ಸುರಕ್ಷತೆಗಾಗಿ ಸೈಕಲ್ ನಡೆಸಿರಿ ಎಂಬ ಉದ್ದೇಶದೊಂದಿಗೆ ನವೆಂಬರ್ 17ರಂದು 12 ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಸೈಕ್ಲೋಥಾನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸುನಿಲ್ ದೇಸಾಯಿ, ಮಂಜಿತ್ ಜೈನ್, ರೋಹಿಣಿ ಕೆಬಿ ಸೇರಿದಂತೆ ಅನೇಕರು ಇದ್ದರು. The motive of this rally, Ride a Cycle, is to create awareness in the public and also among the students about road safety. We would like 7 ಗಂಟೆಗೆ ಈ ಸೈಕ್ಲೋಥಾನ್ ಈವೆಂಟ್ ಅನ್ನು ಫ್ಲಾಗ್ ಆಫ್ ಮಾಡಲಾಗುತ್ತೆ. ಆ ಈವೆಂಟ್ ಜೈನ್ ರೆಡ್ಡಿ ಸ್ಕೂಲ್ ಇಂದ ಪ್ರಾರಂಭ ಆಗಿ ನಮ್ಮ ನೇಟಿವ್ ಹೋಟೆಲ್ ಹತ್ರ, ಅಂದ್ರೆ ಥರ್ಡ್ ರೈಲ್ವೆ ಗೇಟ್ ಹತ್ರ ನೇಟಿವ್ ಹೋಟೆಲ್ ಏನಿದೆ ಆ ಮೂಲಕವಾಗಿ ಕಾಂಗ್ರೆಸ್ ರೋಡ್, ದೆನ್ ರೈಲ್ವೆ ಸ್ಟೇಷನ್ ಸರ್ಕಲ್, ಕನಪುರ್ ರೋಡ್, ಮತ್ತೆ ಬೋಗರ್ ವೇಸ್, ಮತ್ತೆ ಸರ್ಮಾ ರೋಡ್ ಮುಂದ್ಗಡೆಯಿಂದ ಚನ್ನಮ್ಮ ಸರ್ಕಲ್ ಬಂದು ಅಲ್ಲಿಂದ ವಾಪಸ್ ಹೋಗುತ್ತೆ. ಸೇಮ್ ರೋಡ್ ಅಲ್ಲಿ ವಾಪಸ್ ಹೋಗಿ ಜೈನ್ ಎಂಟ್ರಿ ಸ್ಕೂಲ್ ಅಲ್ಲಿ ಮುಕ್ತಾಯ. ಮಂಡ್ಯ ಕೆಆರ್ಪಟಿಯ ಕೆರೆ ಪಕ್ಕದಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಮೂಕ ವೇದನೆ ಯಾಕೆ ಅಂತೀರಾ? ಈ ವರದಿ ನೋಡಿ. ಬೆಳಿಗ್ಗೆ 9:45 ಸಮಯವಾದರೂ ತೆಗೆದ ಶಾಲೆಯ ಗೇಟ್ ಕಾಂಪೌಂಡ್ ಹಾರಿ ಗೇಟಿನೊಳಗಿನ ಕಟ್ಟಿ ಮೇಲೆ ಪ್ರವೇಶ ಮಾಡಿ ಮಕ್ಕಳು ಕುಳಿತಿರುವಂತಹ ದೃಶ್ಯ ಕಾಣುತ್ತಿದೆ. ನಿಗದಿತ ಸಮಯಕ್ಕೆ ಶಾಲೆಗೆ ಬಾರದ ಶಿಕ್ಷಕರು ಹಾಗೂ ಮುಖ್ಯ ಶಿಕ್ಷಕರು, ಶಾಲೆಯ ಬಾಗಿಲು ತೆಗೆಯದೆ ಅನಾಥನಂತೆ ಶಾಲೆ ಗೇಟ್ ಕಾಯುತ್ತಿರುವ ಮಕ್ಕಳು, ಪಟ್ಟಣದ ಪ್ರತಿಷ್ಠಿತ ಶಾಲೆಯ ದುರಸ್ಥಿತಿಯ ಬಗ್ಗೆ ಗಮನ ಹರಿಸದೆ ಕಂಡು ಕಾಣದಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದರು. ಪೇಪರ್ ಯಾಕೆ ಬಿಡ್ತಾರೆ?
ಕಡೆ ಯಾಕ್ರ ಯಾಕದ್ ಬಂದ್ರಿ? ರಾಯಬಾಗ್ ತಾಲೂಕಿನ ನಂದಿಕುರುಳಿ ಹಾಗೂ ಯಡ್ರಾಂವಿ ಗ್ರಾಮದಲ್ಲಿರುವ ಕಲ್ಲೊಡೆಯುವ ಕ್ರಷರ್ ಮಷಿನ್ ಪರವಾನಗಿ ರದ್ದುಗೊಳಿಸಬೇಕು, ಇಲ್ಲದಿದ್ದರೆ ಅಲ್ಲಿಂದ ಸ್ಥಳಾಂತರಿಸಬೇಕೆಂದು ಆಗ್ರಹಿಸಿ ಕರವೇ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಿದ ಅವರು, ರಾಯಬಾಗ್ ತಾಲೂಕಿನ ನಂದಿಕುರುಳಿ ಮತ್ತು ಯಡ್ರಾಂವಿ ಗ್ರಾಮದಲ್ಲಿ 5 ವರ್ಷದಿಂದ ಕ್ರಷರ್ ಮಷಿನ್ ಕಲ್ಲು ಹೊಡೆಯುತ್ತಿರುವುದರಿಂದ ವಾಯು ಮಾಲಿನ್ಯವಾಗುತ್ತಿದೆ ಮತ್ತು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಸ್ಥಳೀಯ ರಾಜಕೀಯ ವ್ಯಕ್ತಿಗಳ ಪ್ರಭಾವಗಳಿಂದ ಇದರ ಪರವಾನಗಿ ನಡೆಯುತ್ತಿದೆ, ಆದ್ದರಿಂದ ಕೂಡಲೇ ಅದರ ಪರವಾನಗಿ ರದ್ದುಗೊಳಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷೆ ಜಯಶ್ರೀ ಸೋಲೋನಿ ಮಾತನಾಡಿ, ಈ ಎರಡು ಗ್ರಾಮದಲ್ಲಿ ಕ್ರಷರ್ ಮಷಿನ್ಗಳು ಕಲ್ಲು ಹೊಡೆಯುತ್ತಿರುವುದರಿಂದ ಹವಾಮಾನ ಮಾಲಿನ್ಯದೊಂದಿಗೆ ಅಸ್ತಮಾ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗುತ್ತಿವೆ ಮತ್ತು ಅದರ ಪಕ್ಕದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯದು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪೂಜಾ ಭೋಸ್ಲೆ, ಸುವರ್ಣ, ಶಕುಂತಲಾ, ದಸ್ತಗೀರ್ ಸೇರಿದಂತೆ ಅನೇಕರು ಇದ್ದರು. ಆ ಕ್ರಷರ್ ಮಷಿನ್ನಿಂದ ಅಲ್ಲಿ 200 ಸ್ಟೂಡೆಂಟ್ಗಳು ಇದ್ದ ವಿದ್ಯಾರ್ಥಿಗಳೇ ಅವರ ಮೇಲೆ ಕೆಟ್ಟದಾಗಿ ಪರಿಣಾಮ ಬೀರ್ತದೆ. ಏನಂದ್ರೆ ವಾಯು ಮಾಲಿನ್ಯ ಆಗ್ತಿದೆ, ಮತ್ತೆ ಶಬ್ದ, ಅತಿಯಾದ ಶಬ್ದಗಳಿಂದ ಮಕ್ಕಳಿಗೆ ಶಿಕ್ಷಣ ಸರಿಯಾಗಿ ಆಗ್ತಾ ಇಲ್ಲ, ಅನಾನುಕೂಲತೆ ಆಗ್ತಾ ಇದೆ. ಮತ್ತೆ ಅಲ್ಲಿ ಕೆಲವೊಂದು ರೈತರು, ಚಿಕ್ಕ ಪುಟ್ಟ ರೈತರು, ಅರ್ಧ ಎಕರೆ 1 ಎಕರೆ ಹೊಲವನ್ನು ಮಾಡಿಕೊಂಡು ಬೆಳೆಯನ್ನು ಅದರಿಂದ ಉಪಜೀವನ ನಡೆಸ. ಗ್ರಾಮೀಣ ಹಾಗೂ ನಗರ ಪುನರ್ವಸತಿ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ನೀಡಬೇಕು ಮತ್ತು ವಿವಿಧ ಬೇಡಿಕೆಯನ್ನ ಈಡೇರಿಸಬೇಕೆಂದು ಆಗ್ರಹಿಸಿ ಬೆಳಗಾವಿಯಲ್ಲಿ ಬೃಹತ್ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಿದರು. ಬೆಳಗಾವಿ ನಗರದ ಅಂಬೇಡ್ಕರ್ ಉದ್ಯಾನವನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಸಮಗ್ರ ಕರ್ನಾಟಕ ರಾಜ್ಯ ವಿಕಲಚೇತನರ ಹಾಗೂ ವಿವಿಧ ಉದ್ದೇಶ ಮತ್ತು ಗ್ರಾಮೀಣ ಪುನರ್ವಸತಿ ಹಾಗೂ ನಗರ ಪುನರ್ವಸತಿ ಕಾರ್ಯಕರ್ತರ ಒಕ್ಕೂಟದಿಂದ ಪ್ರತಿಭಟನಾ ರ್ಯಾಲಿ ಮಾಡಿ 2007 ಹಾಗೂ 8ನೇ ಸಾಲಿನಿಂದ ಗ್ರಾಮ, ನಗರ ಮತ್ತು ತಾಲೂಕು ಪಂಚಾಯತಿಗಳಲ್ಲಿ ವಿವಿಧ ಉದ್ದೇಶ ಪುನರ್ವಸತಿ ಕಾರ್ಯಕರ್ತರು ಸೇವೆ ಸಲ್ಲಿಸುತ್ತಿದ್ದಾರೆ. ಗ್ರಾಮೀಣ ಮಟ್ಟದಲ್ಲಿರುವವರಿಗೆ 3,000 ಹಾಗೂ ನಗರ ಮಟ್ಟದಲ್ಲಿರುವವರಿಗೆ 6,000 ಗೌರವಧನ ಮಾತ್ರ ನೀಡಲಾಗುತ್ತಿದೆ. ಇದರಿಂದ ಉಪಜೀವನ ಸಾಗಿಸಲು ಕಷ್ಟ ಸಾಧ್ಯವಾಗಿದ್ದು ಕಾರ್ಯಕರ್ತರ ಸ್ಥಿತಿಯು ಚಿಂತಾಜನಕವಾಗಿದೆ. ಆದ್ದರಿಂದ ಸರ್ಕಾರವು ಗೌರವಧನವನ್ನು ಹೆಚ್ಚಿಸಬೇಕು ಮತ್ತು ಸೇವಾ ಭದ್ರತೆಯನ್ನು ಒದಗಿಸಬೇಕೆಂದು ಆಗ್ರಹಿಸಿದರು. ಈ ವೇಳೆ ಫಕೀರ್ಗೌಡ ಪಾಟೀಲ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಹಾಂತೇಶ್ ಶರಗಟ್ಟಿ ಮಠ, ಅನಿಲ್ ಹಿರೇಮಠ್, ರಾಜು ಹಿರೇಮಠ್ ಸೇರಿದಂತೆ ಅನೇಕರು ಇದ್ದರು. ಗ್ರಾಮ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ಹಾಗೂ ನಗರಸಭೆ ಮತ್ತು ಪುರಸಭೆಗಳಲ್ಲಿ ಕೆಲಸ ಮಾಡ್ತಿದ್ದೀವಿ. ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡೋರಿಗೆ ಕೇವಲ 3,000 ರೂಪಾಯಿ ಸಂಬಳ ಕೊಡ್ತಾರೆ ಮತ್ತು ತಾಲೂಕು ಪಂಚಾಯತ್ ಮಟ್ಟದಲ್ಲಿ ಕೆಲಸ ಮಾಡೋರಿಗೆ 6,000 ರೂಪಾಯಿ ಕೊಡ್ತಾರೆ. ತಾಲೂಕು ಪಂಚಾಯತಿಯಲ್ಲಿ ಕೆಲಸ ಮಾಡೋರು ಪದವೀಧರರಾಗಿರ್ತಾರೆ ಮತ್ತು ಗ್ರಾಮ ಮಟ್ಟದಲ್ಲಿ ಮತ್ತು ಪುರಸಭೆ ನಗರಸಭೆಯಲ್ಲಿ ಕೆಲಸ ಮಾಡೋರು ಕೇವಲ 10ನೇ ತರಗತಿ ಪಾಸ್ ಆಗಿರ್ತಾರೆ. ಅಂತವರು ಕೆಲಸ ಮಾಡ್ತಿದ್ದೀವಿ. ಕಾಯ್ಮುಗಿತೀನಿ, ಸುಪ್ರೀಂ ಕೋರ್ಟ್ನಲ್ಲಿ ಅಂತಿಮ ತೀರ್ಪು ಬರೋವರೆಗೂ ನಾನು ರಾಜಕೀಯದ ಬಗ್ಗೆ ಮಾತನಾಡುವುದಿಲ್ಲ ಎಂದು ಮಾಧ್ಯಮಗಳಿಗೆ ಕೈಮುಗಿದು ಬಾಲಚಂದ್ರ ಜಾರಕಿಹೊಳಿ ವಿನಂತಿಸಿಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ದೇವರ ಆಶೀರ್ವಾದದಿಂದ ಕೆಎಂಎಫ್ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ. ಹಾಲು ಒಕ್ಕೂಟದ ಪ್ರೋತ್ಸಾಹಧನ ಸುಮಾರು 1,000 ಕೋಟಿಯಷ್ಟು ಬಾಕಿ ಇದೆ, ಅದನ್ನು ಪ್ರಾಮಾಣಿಕವಾಗಿ ರೈತರಿಗೆ ಕೊಡಿಸುವ ಪ್ರಯತ್ನ ಮಾಡುವುದಾಗಿ ಹೇಳಿದರು. ರೈತರ ಆಧಾರ್ ಕಾರ್ಡ್ ಸಮಸ್ಯೆ ಹಿನ್ನೆಲೆಯಲ್ಲಿ ಪೆಂಡಿಂಗ್ ಇದೆ, ಶೇಕಡ 80% ಜನರಿಗೆ ಪ್ರೋತ್ಸಾಹಧನ ತಲುಪಿದೆ, ಆಧಾರ್ ಕಾರ್ಡ್ ಸಮಸ್ಯೆಯಿಂದ ಶೇಕಡ 20% ಮಾತ್ರ ಬಾಕಿ ಇದೆ ಎಂದರು. 6 ತಿಂಗಳ ಬಾಕಿ ಹಣದಲ್ಲಿ ಈಗಾಗಲೇ 2 ತಿಂಗಳ ಬಾಕಿ ಪ್ರೋತ್ಸಾಹಧನ ಹಾಕಿದ್ದೇವೆ, ಶೀಘ್ರವೇ ರೈತರು ಆಧಾರ ಸಮಸ್ಯೆ ಸರಿಪಡಿಸಿಕೊಳ್ಳಬೇಕು, ಮುಂದಿನ ದಿನಗಳಲ್ಲಿ ಪ್ರತಿ ತಿಂಗಳು ಪ್ರೋತ್ಸಾಹಧನ ತಪ್ಪದೇ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಸುಮಾರು 1,000 ಕೋಟಿ ಕರ್ನಾಟಕ ಸರ್ಕಾರದಲ್ಲಿ ಪೆಂಡಿಂಗ್ ಇದೆ ರೀ. ಯಾಕೆ ಅದು ಹೋಗ್ತಾ ಇಲ್ಲ ಅಂದ್ರೆ, ನಮ್ಮ ರೈತರದು ಆಧಾರ್ ಕಾರ್ಡು ಮತ್ತೊಂದು ಲಿಂಕ್ ಆಗ್ತಾ ಇಲ್ಲ. ನಮ್ಮ ಸರ್ಕಾರ ಏನು ಹೇಳ್ತೈತೆ ಅಂದ್ರೆ ಅದು ಸರಿಯಾಗಿ ಹೋಗಿ ಅವ್ರಿಗೆ ಮುಟ್ಟಬೇಕು. ಅದಕ್ಕೆ ಆಧಾರ್ ಕಾರ್ಡ್ ಈಗ ಒಂದು 2 ತಿಂಗಳು ಹಾಕಿಬಿಟ್ಟಿದ್ರು, ಏಪ್ರಿಲ್ ಮೇ ಈಗ ಹಾಕಿದ್ದೀವಿ. ಮುಂದಿನ ದಿನಮಾನದಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಸರಿ ಆಯ್ತಂದ್ರೆ ಈಗ 80% ರೈತರಿಗೆ ಮುಟ್ಟಾತವ್ರೆ. ಒಂದು 20% ಆಧಾರ್ ಕಾರ್ಡ್ ಲಿಂಕ್ ಸ್ವಲ್ಪ ಸಮಸ್ಯೆ ಆಗತ್ತೆ. ಮುಂದಿನ ದಿನಮಾನದಲ್ಲಿ ಸರಿ ಪಡ್ಕೊಂಡು ಪ್ರತಿ ತಿಂಗಳಿಗೆ ಅಂದ್ರೆ ಸಬ್ಸಿಡಿ ಹಣ ಬರುವಂಗೆ ನಾವೆಲ್ಲ KMFO ಸರ್ಕಾರ ಕೂಡ ಮಾಡ್ತೇವೆ. ಮುಂದಿನ ದಿನಮಾನದಲ್ಲಿ ನೆರೆ ಸಂತ್ರಸ್ತರ ಭಾಗದಲ್ಲಿ ಏನು ಹಾಲು ಉತ್ಪಾದಕರಿದ್ದಾರೆ ಅವ್ರಿಗೆ ಈಗ ಬಹಳಷ್ಟು ಕಷ್ಟದಲ್ಲಿದ್ದಾರೆ, ಅವ್ರಿಗೇನಾದ್ರೂ ಇದು ವಿಶೇಷ ರಿಯಾಯಿತಿ ಯೋಚನೆ ಮಾಡಿದಿರಾ ಅಂತ. ಈಗ ಅದ್ರ ಬಗ್ಗೆ ಏನು ನೋಡಿ, ಸರ್ಕಾರನೇ ನಿರ್ಧಾರ ತಗೋದು. KMFO ಮಾಡಿದ್ರೆ ನಮ್ದು ಎಷ್ಟು ನಮ್ಮದು ಕೆಪಾಸಿಟಿ ಇದೆ ಅದು ನಮ್ದು ಏನು ವ್ಯಾಪ್ತಿ ಬರ್ತದೆ. ಎದಿವತಿ ನ್ಯೂಸ್ ವಿತ್ ಕರ್ನಾಟಕ, ಹೀಗೆ ನೋಡ್ತಾ ಇರಿ.